ಬೇಕು? ಅವರಿಲ್ವಾ? ಯಾರು? ಅವನಾ? ಅವರು ಅಡಿಗೆ ಮನೆಯಂಗ ಅವರೇ. ನಿಮ್ಗೇನ್ ಬೇಕು? ಎಟ್ಟಿ ಕೊಡಿ ಸಾಕು. ನಾಗಾ हलो मुंचे सट कंड्रे मन नम बेडे तोड़ो हेन वसदो मन बीट आचे बर ए बबू इस्तल हड़े अंद्र हूँ मद्वे आगकू मोदू बा सुमके प्रश्न प्रश्न केल्ती बड़ा ಕಾಳೆ ಸಾಕ್ ಬರಲ್ಲ ಹೋಗವ ಹೊಟ್ಟೆ ಚುರುಕರ ಅವಳೆ ಬತ್ತಾಳ ಮನೆಗೆ ಏ ಇರು ಅಂತ ಹೇಳ್ತೀನಿ ಬಾಬು ಅಲ್ಲಿ ನೋಡು ಯಾಕವಿ ಮನೆ ಬಿಟ್ಟು ಇಲ್ಲಿ ಬಂದ್ ಕುಂತೀಯ ಸನ್ಯಾಸ ಕೊಡ್ತೀನಿ ಅಂದ್ರು ಅಂತ ಬಂದಿವ್ನಿ ನಿನ್ನೇನ್ ಮಾಡ್ಲಿ ಕಟ್ಕೊಂಡ ನಿಂದ ಏನು ಸುಖನೇ ಇಲ್ವಲ್ಲ ತುಮ್ಕಿರಮೇ ಜನ ತೆಪ್ಪಕ್ ತಿಳ್ಕೊಂಡರು ಬೇರೆಯವ್ರು ಏನ್ ಅನ್ಕೋತಾರೆ ಅನ್ನೋದೇ ಮುಖ್ಯ ಆಗೋಯ್ತಲ್ಲ ನಿನ್ಗೆ ಮತ್ ನನ್ ಯಾಕಯ್ಯ ಕಟ್ಕೊಂಡೆ ಏನಾರ ಮಾತಾಡ್ ಸಾಯಿ ಯಾವ್ರನಗೂ ಈ ಸನ್ಯಾಸ ಅಥವಾ ಸತ್ಯಾಗ್ರಹ ಯಾಕೆ ಅಂತ ನಂಗೆ ಗೊತ್ತಿಲ್ಲ ನೀನ್ ಯಾಕೆ ಇಲ್ಲಿ ಬಂದ್ ಕುಂತೀಯ ಅಂತ ಕೇಳ್ತೀವ್ನಿ ಲೇಖಾಳಿ ಹೇಳಲಿಲ್ವೇನ್ಲ ನೀನು ಅದ್ ನೀನೆ ಹೇಳಿ ಅಂತ ಸುಮ್ಕಿದಾಕೋ ಅಯ್ಯ ನಿನ್ ಮಕ್ಕಕ್ಕೆ ಯೋ ಆ ನನ್ ಸೌತಿ ನನ್ಗೆ ವಕೀಲ್ ನೋಟಿಸ್ ಕಳ್ಸೋಳೆ ನೋಟಿಸ್ ನಾನೇ ನಾಗ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸ್ವಾಮೀಜಿ ಹೌದು ನಿನ್ನ ಹೆಸರು ನಾಗ ಇವರ ಹೆಸರು ಕಂಟಿ ನಿಮ್ಮ ಜೊತೆ ಇನ್ನೊಬ್ಬ ಒಳ್ಳೆ ಮನಸ್ಸಿನ ಹುಡುಗ ಇದ್ದಾನೆ ಅವನನ್ನು ಇವತ್ತು ಬಿಟ್ಟು ಬಂದಿದ್ದೀರಲ್ಲವೇ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸ್ವಾಮೀಜಿ ಮುತ್ತು ಒಸಿ ಒತ್ತು ನಾನು ಹೊಸ ಶಿಷ್ಯನ ಹತ್ರ ಮಾತಾಡಬೇಕು ಆಯ್ತು ಗುರು ನೀವಿಬ್ಬರು ಇಲ್ಲಿ ಒಂದು ಹುಡುಗಿ ವಿಷಯಕ್ಕೆ ಬಂದಿದ್ದೀರಲ್ಲವೇ ಸ್ವಾಮಿ ಯಾರು ಸ್ವಾಮಿ ನೀವು ನಾನು ಕಬ್ಬು ಸ್ವಾಮಿ ಗಬ್ಬುಸ್ವಾಮಿನ ನಾನು ಗಬ್ಬುಸ್ವಾಮಿ ಕಣಪ್ಪ ಗಬ್ಬುಸ್ವಾಮಿ ಕಣಪ್ಪ ಇದೇನ್ ಸ್ವಾಮಿ ಹೆಸರು ಇಟ್ಟೊಂದು ವಿಚಿತ್ರವಾಗೈತಲ್ಲ ಜೀವನದ ಸಾರಾಂಶನ ಕಬ್ಬಿನ ರಸಾಂಶದ ಒಳಗಡೆ ಹೇಳಬಹುದು ಕಣಪ್ಪ ಸ್ವಾಮೀಜಿ ನೀವು ಸಾಮಾನ್ಯದವರಲ್ಲ ನಾವು ಬಂದಿರೋ ಕೆಲಸ ನೆರವೇರ್ತದ ಇಲ್ವಾ ಅಂತ ಹುಸಿ ಹೇಳ್ತೀರಾ ನಿಮ್ ಜೊತೆ ಇನ್ನೊಬ್ಬ ಇರ್ತಿದ್ನಲ್ಲ ಅವನು ಬಂದಿದ್ರೆ ಖಂಡಿತವಾಗಿಯೂ ನೆರವೇರ್ತಿತ್ತು ಇದು ಸ್ವಲ್ಪ ಕಷ್ಟಕರವಾದದ್ದು ಓ ಹಂಗ ಅನ್ಬೇಡಿ ಸ್ವಾಮೀಜಿ ಆ ನನ್ನ ಮಗ ಜಿಗಣೆ ಇದ್ದಂಗೆ ಅಣ್ಣನ ಲವ್ಗೆ ಉಲ್ಟಾ ಹೊಡಿತಾನೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಈಡೇರುತ್ತೆ ಕಣಪ್ಪ ಕೆಲಸ ಆಗ್ಬೇಕಾರದ ನಮ್ಮ ಅಣ್ಣಂಗೆ ನಾನೇ ಯಾಕೆ ಬೀಳ್ಲಿ ನೀನೇ ಬೀಳಬೇಕು ನಾನಾ ಲೇನಗ ಅಣ್ಣೆ ನನ್ ಬಿರುತ್ತೆ ಈಟು ಮಾಡಲ್ವಲ್ಲ ನೀನ್ ಕೇಳಿದ್ರೆ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ ಕಾರಣ ಕಾಲಿಗೆ ಬೀಳತ್ತಿವ ಹೇಳ್ತೀವಿ ಬಿಡು ಸ್ವಾಮಿಗಳೇ ಈ ಅಕ್ಕಡ ಎತ್ತೋ ನೋಡಿದಿನಲ್ಲ ಲೇ ಕಟ್ಟಡ ನನ್ನ ಮಗನೇ ಮುಂಗುಸಿ ವಕೀಲರ ಮೂಲಕ ಎಚ್ಚರಿಕೆ ನೋಟಿಸ್ ಕಳ್ಸವಳೆ
ನೀನ್ ಯಾಕೆ ಬಂದೆ ಇಲ್ಲಿ? ಹೋಗಿ ಹೊರಗೆ. ಒಂದ್ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಾಳೆ ಬೀಳ್ಬಿಡ್ತೀನಿ. 10 ಲಕ್ಷ ನೀನ್ ಹತ್ರ ಯಾರು ತಗೊಂಡಿರೋದು? ರಾಜವ್ವ ಕಲೆಕ್ಟ್ ಮಾಡ್ಬೇಡ ಅಂತ ಹೇಳ್ತಾ ಇವ್ನಿ. ಓ ಈಗ ನಡೆದೈತ? ನಂಗೆ ಯಾರು ಏನು ಹೇಳಲೇ ಇಲ್ಲ. ಹೇಳಕ್ಕೆ ನಿನ್ ಕೈ ಸಿಗ್ಬೇಕಲ್ಲ. ಊರು ತಿರುತ್ತಾ ಇದ್ರೆ ಏನು? ಅವ್ಳ ಮನೆ ತ ಹೋಗ ಅವಾಜ್ ಹಾಕ್ಬೇಕು ಅಟ್ಟತಾನೆ. ಅದನ್ನೆಲ್ಲ ನಾನ್ ಮಾಡಿ ನನ್ನ ದಿಗಲ್ ಬೀಳ್ಸಕ್ಕೆ ಕಾನೂನ್ ಪ್ರಕಾರ ಹೋಯ್ತಾಳ ಅವಳು. ಅವಳೊಂದ್ ದಿಗಲ್ ಬೀಳ್ಸಕ್ಕೆ ನಾನೇನ್ ಮಾಡ್ತೀನಿ ನೋಡ್ತಾ ಇರೋ. ಲೆಕ್ಕಾಳಿ ಹಾಕೋ. ಅಂದ್ರೆ ಯಾರು? ನಾನೇ. ನಾವು ಫುಡ್ ಡಿಪಾರ್ಟ್ಮೆಂಟ್ ಇಂದ ಬರ್ತಾ ಇದೀವಿ. ನಿಮ್ಮ ಮೆಸ್ ಮೇಲೆ ಕಂಪ್ಲೇಂಟ್ ಇದೆ. ಕ್ವಾಲಿಟಿ ಇಲ್ಲದೆ ಇರೋ ಊಟನ ಮಾರಾಟ ಮಾಡ್ತಾ ಇದೀರಂತ ನಿಮ್ಮ ಮೆಸ್ ಮೇಲೆ ಕಂಪ್ಲೇಂಟ್ ಬಂದಿದೆ. ನಾವು ಎಲ್ಲಾನು ಚೆಕ್ ಮಾಡಬೇಕು. ಅಕೌ ಈಗ ಆಟ ಶುರು ಆಯ್ತಾಯ್ತೆ. ಲಂಚ ಕೂಡ ಕರೆದಿರ್ತಾರೆ. ಅಲ್ಲೂ ಒಳ್ಳೆ ಕಲೆಕ್ಷನ್, ಇಲ್ಲೂ ಒಳ್ಳೆ ಕಲೆಕ್ಷನ್. ಸುಮ್ಮನಿರೋ. ಏನ್ರಪ್ಪ ಕರ್ಸಿದ ವಿಷಯ ಏನ್ ಹೇಳಿ? ಒಂದ್ ನಿಮಿಷ ಇರಿ ಸಾ. ಮಂಗೋಸಿ ನಾಗ ಯಾರೋ ನೀವು ಕಾಕು ತೋರ್ಸ್ಬಿಡ ಎದುರ್ಕೋತೀವಿ ನಾವು. ಏ ಬಿಡ್ರ ನಾನು ಮಕ್ಕಳು ನಮ್ ತವನೇ ಕಲೆಕ್ಷನ್ ಬಗ್ಗೆ ಮಾತಾಡ್ತೀರಾ? ಕಲೆಕ್ಷನ್ ಕಿಂಗ್ ಕಂಡ್ಲ ನಮ್ಮ ಅಣ್ಣ ಬಂಗಾರಮ್ಮನ ಮಗ. ಏಯ್ ನೀನ್ ದೊಡ್ಡ ಆಫೀಸರ್, ದಿಟ ಹೇಳೋ ಯಾರ್ ಕಂಪ್ಲೇಂಟ್ ಕೊಟ್ಟಿದ್ದೋ ಹೇಳವೆ. ನಾವ್ ಯಾವ ಆಫೀಸರು ಅಲ್ಲ ಅಣ್ಣ. ಅಲ್ಲಿ ದುಡ್ಡು ಕೊಟ್ಬಿಟ್ಟು ಹಿಂಗೋಗಿ ಹಿಂಗೆಲ್ಲ ಮಾಡಿ ಅಂದ್ರು, ಅದಕ್ಕೆ ಬಂದ್ಬಿಟ್ಟು ಅಣ್ಣ. ಯಾರ ಕಳ್ಸಿದ್ ನಿಮ್ನ? ಏಯ್ ಹೇಳ. ಅದು ಕಾಳಿ ಗೋಪಾಲ್ ಕೃಷ್ಣನ್ ಬಾಮೈದ.
ಹಲೋ. ಏನ್ಲ ಕಾಳಿ, ಆ ಪುಟ್ಟಕ್ಕ ಆಫೀಸರ್ ಕಾಲಿಗೆ ಬಿದ್ದು ಗೋಳಾಡ್ತಾವಳೇ ಕಾಳಿ. ನಾನ್ ಅಲ್ಲಿಗ್ ಬಂದ್ರೆ ಇದೇ ನಾನೇ ಮಾಡ್ಸಿವಿನಿ ಅಂತ ಗೊತ್ತಾಯ್ತದೆ. ಅದಕ್ಕೆ ಏನ್ ನಡೀತಾ ಇದೆ ಅಂತ ನೋಡ್ಬಿಟ್ಟು ನೀನೆ ಹೇಳ. ಹಲೋ ಲೇಖಾಳಿ, ನಾನ್ ಮಾತಾಡ್ತಾ ಇರೋದ್ ಕೇಳಿಸ್ತಾ ಐತೇನ್ಲ? ಹಲೋ ಅಕೌ, ಅದು ನಮ್ ಪ್ಲಾನ್ ಎಲ್ಲ ಉಲ್ಟಾ ಹೊಡೆದೈತ ಅಕೌ. ಏನ್ಲ ಹೇಳ್ತಿದ್ಯಾ ಅಕೌ? ಅದು ನಮ್ ಕಡೆಯವ್ರು ಮೆಸ್ಗೋದಾಗ ಅಲ್ಲಿ ಬಂಗಾರಮ್ಮನ್ ಮಗ ಇದ್ದ, ಅವನ್ ನಮ್ ಆಳ್ಗಳನ್ನ ಎದುರಿಸಿ ಬೆದರಿಸಿ ಕಳ್ಸ್ಬಿಟ್ಟವನೆ. ಹಲೋ ಹಲೋ ಅಕ್ಕೋ ಅಕ್ಕೋ, ಈ ನನ್ ಮಗ ಯಾಕೆ ನಮ್ ದಾರಿಗೆ ಅಡ್ಡ ಬಂದ? ಅವತ್ ನಾನು ಇಲ್ಲಿಂದ ತಕೊಂಡು ಹೋಗುವಾಗ್ಲೇ ಕಳ್ಳ ಬಂದು ಕಿತ್ಕ ಹೋಗ್ಬಿಟ್ಟ. ನನ್ನ ರಾಜುವ ಬಂದು ದುಡ್ಡು ಕೊಡು ಅಂತ ಕೇಳಿದ್ರು. ನಂತವ ಈಗ ದುಡ್ಡಿಲ್ಲ, 10 ಲಕ್ಷ ರೂಪಾಯಿ ಕಳೆದೋಯ್ತಾ? ಏನ್ ಕೊಬ್ಬು ನೋಡ್ತಾ ಇವಳಿಗೆ, ಇವಳು ಸಮಯ ಕೇಳಕ್ ಬಂದಿಲ್ಲ. ನೀವ್ ಕೊಟ್ಟ ದುಡ್ಡು ಮೊಟ್ಬಿಡಿ, ಕಳ್ದೋಯ್ತು ಓದ್ ಹೇಳಕ್ ಬಂದವಳೆ. ಇಲ್ಲವ ಇಲ್ಲ, ನಿಮ್ ದುಡ್ಡನ್ನ ನಾನ್ ಕೊಡ್ತೀನಿ, ಆದ್ರೆ ಹೊಸ ಸಮಯ ಬೇಕು. ಏನೇ ನಾಟಕ ಆಡ್ತಿದ್ಯಾ? ಮನೆ ಪತ್ರ ಸಹಿ ಹಾಕು ಅಂದ್ರೆ ಮಗಳನ್ ಕೇಳಬೇಕು ಅಂತ ಬೊಂಬಳ ಹೊಡೆದೆ, ಈಗ 10 ಲಕ್ಷ ರೂಪಾಯಿ ಕಳವಾಗೈತೆ ಅಂತ ನಾಟಕ ಆಡ್ತಿದ್ಯಾ? ಇಲ್ಲ ಕಣಯ್ಯ, ದಿಟ್ಟುವಾಗ್ಲೂ ದುಡ್ಡು ಕಳೆದೋಯ್ತು. ಪೊಲೀಸ್ ಸ್ಟೇಷನ್ ದೂರ್ ಕೊಡಕ್ ಹೋದ್ರು ಅವರು ದೂರ್ ತಕ್ಕಳ್ಲಿಲ್ಲ. ಹಂಗಂದ್ರೆ ಪೊಲೀಸ್ನವ್ರಿಗೂ ಗೊತ್ತಾಗೋಗೈತೆ ನೀವುಗಳು ಡ್ರಾಮಾ ಮಾಡ್ತಿದ್ದೀರಾ ಅಂತ. ಕಣ, ಒಂದು ದುಡ್ಡು ವಾಪಸ್ ಮಾಡ್ಕೊ, ಇಲ್ಲ ಪತ್ರಕ್ ಸಹಿ ಹಾಕೋ. ಹಿಂಗ ನನ್ನ ಕಣ್ಣು ಮುಂದೆ ಕಣ್ಣೀರ್ ಹಾಕಿ ಅನುಕಂಪ ಗಿಟ್ಟಿಸ್ಕೊಳಕ್ ನೋಡ್ಬೇಡ. ಈಗ ಆಡ್ದೆ ಕಣಯ್ಯ, ಗಂಡನಂತ ಮಾತು. ಏನ ಪುಟ್ಟಕ್ಕ ಕೇಳಿಸ್ಕೊಂಡಲ್ಲ, ಈಗೇನ್ ಮಾಡ್ತೀಯ? ನಾನು ದಾರಿ ಹೇಳ ನಿನ್ಗೆ, ಹಂಗ್ ಮಾಡಿದ್ರೆ 10 ಲಕ್ಷ ವಾಪಸ್ ಕೊಡಕ್ಕೆ ಸಮಯ ಕೊಡ್ತೀನಿ. ಕಾಲಿಗೆ ಬಿದ್ದು ತೆಪ್ಪಾಯ್ತು ಅಂತ ಸಮಯ ಕೇಳ್ಕ ಸಮಯ ಕೊಡ್ತೀನಿ. ಕಾಳಿ ಗೇಟ್ ಬಾಗಿಲು ತೆಗಿಲ್ಲ. ಸರಿ ಕಣಕ. ಕಾಲಿಗೆ ಬಿದ್ದು ಸಮಯ ಕೇಳು. ಹೆಂಗೋ ಹಂಗು ಹಿಂಗು ಮಾಡಿ ಮನೆ ಪತ್ರ ತಂದಿದೀವಿ ಕಣ್ಣು. ಹೇಳ ಮುಂಗ್ಸಿ, ಮನೆ ಯಾರ ಹೆಸರಾಗೈತೆ? ಆ ಗೋಪಾಲನ ಹೆಸರಾಗೈತೆ ಕಣ್ಣು. ಹಂಗಾರೆ ಜೀವನ ಕಷ್ಟ ಐತೆ ಕಣ್ಣು. ಅವ್ವ ಹೇಳ್ದಂಗೆ ಮೆಸ್ನ ಖಾಲಿ ಮಾಡ್ಬೇಕು ಅಷ್ಟೇ. ಆದ್ರೆ ಇದ್ರಾಗೆ ಗೋಪಾಲ್ ಹೆಂಡತಿ ಹೆಸರು ಬ್ಯಾರೆ ಐತೆ. ಬ್ಯಾರೇನಾ? ಹೂ ಅಣ್ಣ, ಗೋಪಾಲ್ ಹೆಂಡತಿ ಹೆಸರು ಪುಟ್ಟಕ್ಕ ಅಂತ ಐತೆ. ಏನ್ ಹೇಳ್ತಿದ್ಯಾ?
ಹೂವಣ ಗೋಪಾಲ್ ಹೆಂಡತಿ ಹೆಸರು ಪುಟ್ಟಕ್ಕನೆ. ಕೆಲ ಇವನ ಎಲ್ಟೆಲ್ಟ್ ಮೇಂಟೈನ್ ಮಾಡ್ತಾವನ ಪುಟ್ಟಕ್ಕ. ಅವನ್ ಹೆಂಡ್ರಾದ್ರೆ ಅಣೋ ಗೋಪಾಲ ನಿನ್ ಮಾವ ಆಗ್ಬೇಕು. ಮಾವ ನಂಗೇನು ಅರ್ಥನೇ ಇದ್ದಿಲ್ಲಕ್ಕಲ್ಲ. ಏಯ್ ನಮ್ಗೆಲ್ಲ ಅರ್ಥ ಆಯ್ತೈತೆ, ನೀನು ಸ್ವಲ್ಪ ಮುಚ್ಕೊಂಡಿರು. ಅವನು ನನ್ ಮಾವಯ್ಯನ. ಹ್ಮ್ ಕನ್ನಡ ಅವತ್ತು ಅಕ್ಕೆ ಗೋಪಾಲನ್ ಒಡೆಯಕ್ ಹೋದಾಗ ತಡಿಯಕ್ ಬಂದಿದ್ರು. ಅಯ್ಯೋ ನಿಮ್ಮ ಇಬ್ರು ಸೇರ್ಕೊಂಡು ಒಬ್ಬರ ಹೊಡಿತಿದ್ದೀರಾ, ಬಂದೆ ತಡಿ. ಓ ಇವಾಗ ಅರ್ಥ ಆಯ್ತಾ? ಆದ್ರೆ ಅವನ್ನ ನಮ್ ಕೈಯಿಂದ ಬುಡ್ಸಿ ಅವನಿಗೆ ಅದಕ್ಕೆ ಬೈದ್ಬಿಟ್ಟು ಹೋದ್ರಲ್ಲ. ಲೈ ಬೇಕಪ್ಪ, ಅವ್ರನ್ನೆಲ್ಲ ಬಿಟ್ಟೋಗಿಲ್ವಾ, ಅದಕ್ಕೆ ದ್ವೇಷ ಬಂದೈತೆ. ಲೈ ಆಸ್ತಿ ಅವನ ಹೆಸರಾಗೈತೆ, ಆದ್ರೆ ಅವನು ಬೇರೆವಳ ಮದುವೆ ಆಗೋಣ. ಯಾವ್ದಲ್ಲ ಇದು ಗೋಳು, ಆದ್ರೆ ಒಂದು ಕಂಡ್ರಲ್ಲ ಇದನ್ನ ಸಲೀಸಾಗಂತೂ ಡೀಲ್ ಮಾಡಕ್ ಆಗಿಲ್ಲ. ಯಾವ್ದೇ ಕಾರಣಕ್ಕೂ ಇದ್ರ ಸ್ನೇಹಕ್ಕೆ ಅನ್ಯಾಯ ಆಗ್ಲೇಬಾರದು. ಎಲ್ಲ ಹೋಗ್ತಿರಂಗಿದೆ? ನಾನಾ? ಇಲ್ವಲ್ಲ, ನಾನು ಸ್ನಾನ ತಾವ್ ಮಾತಾಡ್ತಿದ್ದೆ. ನಾನು ಹಿಂಗ್ ಸುಮ್ನೆ ಕೂತ್ಕೊಂಡು ರೆಸ್ಟ್ ತಗೋ ಅಂತ ಹೇಳ್ದೆ ತಾನೆ. ನಾನು ಹೇಳೋದೇನು ಕೇಳೋದೇ ಇಲ್ಲಲ್ವಾ ನೀನು? ಎಲ್ಲಿ ಶಾಂತಕ್ಕನು ಇನ್ನ ಬಂದಿಲ್ಲ. ಅಕ್ಕ ನಾನು ನೀನು ಹೋಗಿ ಮೆಸ್ಸಲ್ಲಿ ಕೆಲಸ ನೋಡ್ಕೊಳ್ಳೋಣ ಬಾ. ಸ್ನೇಹ ನಿಂಗೆ ಓದ್ಕೊಳ್ಳೋದು ಇರ್ತದೆ, ಓದ್ಕೋ ಹೋಗು, ನಾವಿಬ್ರು ಮೆಸ್ ನೋಡ್ಕೋತೀವಿ. ಏನ್ ಬೇಡ, ಮೊದ್ಲೇ ನಿನ್ ಕಾಲಿಗೆ ಗಾಯ ಆಗಿದೆ, ಬಾರವ ನೀನ್ ಸುಮ್ನೆ ಬಂದು ಒಂದ್ ಕಡೆ ಕೂತ್ಕೋ. ಸ್ನೇಹ ಬಿಡು. ನಂಗೆ ಏನಾಗೈತೆ? ನೀನ್ ಒಳ್ಳೆ, ನಂಗೇನೋ ಆಗೋಗೈತೆ, ನಂಗ್ ಮಾಡ್ತಾ ಇದೆಯಲ್ಲ. ಹೋಗ್ ಒಳಗೆ ಸೊಪ್ಪು ತಂದ್ ಹಾಕಿವ್ನಿ, ಬಿಡ್ಸೋಗು, ನಾವಿಬ್ರು ಮೆಸ್ ನೋಡ್ಕೋತೀವಿ. ಹೋಗವ. ನಮ್ಮಅವ್ವ ಖಡಕ್ ಆಗಿ ಹೇಳದ್ಮೇಲೆ ಮುಗೀತು, ಸರಿ ನೀವೇ ನೋಡ್ಕೊಳ್ಳಿ. ಸಾನ ಹೋಗ್ ಮೆಸ್ ನೋಡ್ಕೊ. ಅವ ನೀನ್ ಹೋಗವ. ಏನಾರ ಕೇಳಿದೆ ಶಾಂತವ್ ಬಂದು ಕರ್ಕೊ ಹೋದ್ಲು ಅಂತ ಗೊತ್ತಾಯ್ತಾ? ಅಮ್ಮವ್ರೆ ನನ್ ಮಗಳು ಗಂಡನ್ ಮನೆಯಾಗೆ ಗಂಡ ಒಡೆದ್ಬಿಟ್ಟ ಅಂತ ತವ್ರ ಮನೆಗೆ ಬಂದು ಸೇರ್ಕೊಂಡವಳೆ. ಈಗ ನನ್ ಅಳಿಯಂದ್ರು ನನ್ ಮಗಳನ್ ಕರ್ಕೊಂಡು ಹೋಯ್ತೀನಿ ಅಂತ ಬಂದವ್ರೆ. ಅಮ್ಮವ್ರೆ ನನ್ ಮಗಳಿಗೆ ನೀವೇ ನಿಮ್ ಕೈಯಾರ ತಾಳಿ ಎತ್ಕೊಟ್ಟು ಲಗ್ನ ಮಾಡಿಸಿದ್ರಿ. ನಿಮ್ ಮುಂದೇನೆ ಈ ಪಂಚಾಯತಿಯಲ್ಲಿ ಬಗೆಹರಿಲಿ ಅಂತ ಇಲ್ಲಿಗೆ ಬಂದು ಅಮ್ಮರೆ. ನಾನು ನಿಂತು ಮದುವೆ ಮಾಡಿಸ್ದಾಗ್ಲೇ ನಿನ್ನ ಮಗಳು ನನ್ನ ಮಗಳಾಗೋದ್ಲು. ನಾನು ನನ್ನ ಮಗಳಿಗೆ ಏನ್ ತೀರ್ಪು ಕೊಡ್ತೀನೋ ಅದನ್ನೇ ಈಗ್ಲೂ ಹೇಳ್ತೀನಿ. ಎಲ್ಲಿ ನಿನ್ನ ಅಳಿಯ? ಒಂಟಿ ಆದವಳು ಅದೇಟೇ ಕಷ್ಟ ಬಂದ್ರು ಗಂಡನ್ ಕೈ ಬುಡಾಕಿಲ್ಲ, ಅದನ್ನೇ ಸಲ್ಗೆ ತಕ್ಕೊಂಡ್ ಎಂಟಿ ಮ್ಯಾ ಕೈ ಮಡ್ಗದ್ರ ಬಂಗಾರಮ್ಮ ಅಂತ ಸುಮ್ಕೆ ಬುಡಾಕಿಲ್ಲ. ಗಂಡಸು ಅನ್ನೋ ಕೊಬ್ಬಿರೋದ್ರಿಂದಲೇ ನೀನ್ ಅವಳನ್ ಹೊಡೆದಿದೀಯ. ಶರೀರ ಸಂದಾಕಿರ್ಬೇಕು ಅಂದ್ರು, ಸಂಸಾರ ಸಂದಾಕಿರ್ಬೇಕು ಅಂದ್ರು ಕೊಬ್ಬು ಗಿಳಿಬೇಕು. ನೀವ್ ಏನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ನೀವ್ ಈಗ್ಲೇ ನಮ್ ಮನೆಗ್ ಬಂದು ನನ್ನ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ಈ ವಸುವಿನಿಲ್ಲ.
ಹೊಸು ನನ್ನ ಅಣ್ಣಯ್ಯ ಏನಾಯ್ತು? ಅಳ್ತಾ ಇದ್ದಾಳೆ. ನಾನು ಈಗಲೇ ಹೋಗಿ ಅವಳನ್ನು ಕರ್ಕೊಂಡು ಬರ್ಬೇಕಂತೆ. ಯಾರೇನು ಅಂದ್ರೆ ಗೊತ್ತಿಲ್ಲ, ನಾನು ಯಾರನ್ನೋ ಮದುವೆ ಆಗ್ಬಿಡ್ತೀನಿ ಅಂತ ಒಂದೇ ಸಮ ಅಳ್ತಾನೆ ಇದ್ದಾಳೆ. ಈಗ ನಾನು ಹೇಗೆ ಅಲ್ಲಿಗೆ ಹೋಗ್ಲಿ? ಈಗೇನಾದ್ರೂ ನಾನು ಅಲ್ಲಿಗೆ ಹೋದ್ರೆ ಅತ್ತೆಗೆ ನನ್ನ ಮೇಲೆ ಕೋಪ ಜಾಸ್ತಿ ಆಗುತ್ತೆ ಹೊರತು ಮಗಳನ್ನಂತೂ ಅವ್ರು ಕಳಿಸಲ್ಲ. ಹಸುನ್ ಹೇಗೆ ಸಮಾಧಾನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಅಣ್ಣಯ್ಯ ನಾನ್ ಅತ್ತೆ ಹತ್ರ ಮಾತಾಡ್ತೀನಿ, ನಾನೇ ಹೋಗಿ. ಆಯ್ತಾಯ್ತು, ಅದನ್ನೆಲ್ಲ ನಾನ್ ಮಾಡ್ಕೋತೀನಿ. ನಮಸ್ಕಾರ ಅಂದ್ರವ. ಏನ್ ಹೇಳಮ್ಮ? ನಂಗೆ ಒಸಿ ಸಾಲ ಬೇಕಾಯ್ತ್ರಿ. ಸಾಲ ಬೇಕು ದೀಟಾ? ಸಾಲ ಯಾಕೆ ಬೇಕು, ಎಷ್ಟು ಬೇಕು, ಇದನ್ನೆಲ್ಲ ನಮ್ಗೆ ಹೇಳಿರ್ತಾನೆ ಗೊತ್ತಾಗೋದು? ನಾನು ಪಕ್ಕದೂರೋಳು, ಒಂದ್ ಸಣ್ಣದಾಗಿ ಮೆಸ್ ನಡೆಸ್ತಾ ಇವ್ನಿ. ಅಂದ್ರೆ ಹೋಟ್ಲು. ಒಂದ್ ಸಣ್ಣ ಹೋಟ್ಲು ಮಾಡ್ಕೊಂಡು ಇನ್ಕೊಂಡ್ರವ. ಒಬ್ರು ನಂಗೆ ದುಡ್ಡು ಕೊಟ್ಟಿದ್ರು, ಅದನ್ನ ಅವ್ರಿಗೆ ವಾಪಸ್ ಕೊಡಮ್ಮ ಅಂತ ಒಯ್ತಿದ್ದೆ. ಅಲ್ಲಿ ಒಬ್ಬ ಕಳ್ಳ ಬಂದು ಕಿತ್ಕೋಬಿಟ್ಟ. ಅಳಬೇಡ ಕಣವ, ಮುಂದಕ್ಕೆ ಏನಾಯ್ತು ಅಂತ ಹೇಳು. ಅವ್ರ ದುಡ್ಡು ಅವ್ರಿಗೆ ವಾಪಸ್ ಕೊಡೋ ಟೇಮು ಮುಗಿತಾ ಬಂದದೆ. ನಾವು ಅವ್ರಿಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮನೇನೆ ಬಿಟ್ಟು ಹೋಗ್ಬೇಕಾಯ್ತದೆ ಅಂತ ಬೆದರಿಸ್ತಾ ಅವ್ರೆ ಕಣವ. ನಮ್ಮೂರಿಗೆ ನಿಮ್ ಬಗ್ಗೆ ಎಲ್ಲ ಜನ ಮಾತಾಡ್ಕೊತ ಇದ್ರು, ಅದಕ್ಕೆ ನಿಮ್ ತಕ್ ಬಂದ್ವಿ. ಸಾಲ ಕೊಟ್ಟು ಸಹಾಯ ಮಾಡಿಯವ್ವ, ಟೈಮ್ ಟೈಮ್ಗೆ ಬಡ್ಡಿ ಕಟ್ಕೊ ಹೋಯ್ತೀನಿ. ಸರಿ, ಏಟ್ ದುಡ್ಡು ಬೇಕು? 10 lakhs ಕಣವ. 10 lakhs? ದಿವಸ ಹಿಂಗೆ ನಾಗಂಗೆ ಏನಾನ ಕೆಲ್ಸ ಕೊಟ್ಟು ಕಳಿಸ್ಬಿಡೋಣ, ನಾನೇ ನಿನ್ ಜೊತೆ ಬರ್ತೀನಿ. ಸ್ಯಾನೆ ದಿವಸ ಆಗೋಯ್ತು ನಿನ್ ಜೊತೆ ಬುಲೆಟ್ ಅಲ್ಲಿ ಹಿಂಗ್ ಓಡಾಡಿ. ಅಣ್ಣೋ, ಏನಣ್ಣ ಯೋಚಿಸ್ತಿದ್ಯಾ? ಓ, ನಾನ್ ನಿನ್ ಜೊತೆ ಬಂದ್ರೆ ಅತ್ತಿಗೆ ಡೌಟ್ ಬತ್ತೈತಿ ಅಂತನಾ? ಆದಷ್ಟು ಬಿರ್ನೆ ನಾನು ಅತ್ತಿಗೆ ತವ ಒಳ್ಳೆಯವನಾಗಿ ಕಾಣಿಸ್ಕತೀನಿ, ನೋಡ್ತಾ ಇರು. ಅದೆಲ್ಲ ಕಲ. ಆ ಗೋಪಾಲನೇ ಪುಟ್ಟಕ್ಕಂಗ್ ಗಂಡ ಅಂತ ಪೇಪರ್ ನಾಗೈತೆ. ಅವನೇ ನಮ್ಮ ಹುಡುಗಿ ಅಪ್ಪಯ್ಯ, ಅವನೇ ಅವ್ರ ದುಶ್ಮನಾಗ ನಿಂತವನಲ್ಲ. ಏನ್ ಹೇಳೋಣ ಅಣ್ಣೋ?
ಆಸ್ತಿ ಪಾಸ್ತಿ ವಿಚಾರದಾಗ ಗಂಡ ಮಕ್ಕಳು ನೆಂಟರು ಪಂಟರು ಎಲ್ಲ ಒಂದೇಯ. ನಾವು ನೋಡದೇ ಇರೋ ಕೇಸುಗಳ ಏಳು. ಆದ್ರೂ ಇದನ್ನ ಸಲೀಸ ತಗೊಳಕಾಗಿಲ್ಲ. ಸಲೀಸಕ್ ತಕ್ಕಂತ ಯಾರನ್ನ ಹೇಳಿದ್ದು? ಆದಷ್ಟು ಬೇಗ ನಾನು ಅತ್ತಿಗೆ ತವ ಒಳ್ಳೆಯವನಾಗಿ ಪಾ ಮಾಯ್ತೀನಿ. ಆ ಮ್ಯಾಕೆ ನಾ ಇಬ್ರುವೆ ಈ ಕೇಸ್ನ ಡೀಲ್ ಮಾಡುಮ. ಆದ್ರೆ ಆ ನಾಗ ಮಾತ್ರ ಬೇಡಣ. ಲೇ, 100 ವರ್ಷ ಆಯ್ಸಕಲ್ಲ ಹಾಳಾದವನು ಬಂದೇ ಬಿಟ್ನ. ಲೈ, ನಿಮ್ ಅತ್ತಿಗೆ ಕಲ ಅತ್ತಿಗೆನ ನಿಂತ್ಕಂಡೆ ಬಿಟ್ಟೆ. ನಡಿಯಣ್ಣ, ಬಿರ್ನಿ ಹೋಗಣ. ಲೇ, ಆಳದಾನೆ ಈ ಜಾಗದಂಗ್ ನಾಗ ಇದ್ದಿದ್ರೆ ನಿಮ್ ಮತ್ಕಿನ್ ಪಾಲ ಮಾಡೋ ಅಂದಿರೋನು. ಅವನಿಗೇನ್ ಗೊತ್ತು ಈಳಿಗೆ ಮಣಿ ಏಟ್ ಚೂಪಾಗಿತ್ತು ಅಂತ? ವಾ, ನೀ ತೀರ್ಮಾನ ಮಾಡೇ ಬಿಟ್ಟಿದ್ಯಾ? ಸರಿ, ನೀ ಪಾಲ ಮಾಡು, ನಾನ್ ಮಖ ಮುಚ್ಕತ್ತೀನಿ.